ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ನಾವು ಮೆಂಟಲ್ ಉಲ್ಟಿ ಅಥವಾ ಗಣಿತ ಕ್ವಶನ್ಸ್ ಪೇಪರ್ನ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಇವೆಲ್ಲವೂ ಕ್ವಶನ್ಸ್ಗಳನ್ನ ಈಗಾಗಲೇ ನಾನು ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಎಲ್ಲ ವೀಡಿಯೋಗಳು ಪ್ಲೇಲಿಸ್ಟ್ನಲ್ಲಿ ನಿಮಗೆ ಸಿಗ್ತವೆ. ಈ ಎಲ್ಲ ಕ್ವಶನ್ ಪೇಪರ್ನ ಆಲ್ಮೋಸ್ಟ್ ನಾನು ಬಿಡಿಸ್ತಾ ಬಂದಿದ್ದೀನಿ. ಓಕೆ, ನೀವೇನಾದರೂ ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ ತಂದು ನೋಡ್ಕೊಳ್ರಿ. ಬನ್ನಿ, ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಯಾವ ಥರ ಕ್ವಶನ್ಸ್ಗಳು ಡಿಫ್ರೆಂಟಾಗಿ ಇದ್ದಾವಪ್ಪ ಅಂದರೆ ನೀವು ಎಂಡ್ ತಂದು ನೋಡಿಕೊಟ್ರೆ ನಿಮಗೆ ಗೊತ್ತಾಗ್ತದೆ. ಬನ್ನಿ, 27.75 ಕಿಲೋಗ್ರಾಮ್, ಇದರಲ್ಲಿ 15.25 ಅಂತ ಓದಬೇಕು. ನಾವು 25 ಕಿಲೋಗ್ರಾಮ್ ಅಂತೇಳಿ ಓದ್ತಿರ್ತೀವಿ ನಾರ್ಮಲಾಗಿ. ಓಕೆ, ಕಳೆದಾಗ ಎಷ್ಟು ಬರ್ತದಪ್ಪ ಅಂದರೆ ಈಗ 27.75 ಕಿಲೋಗ್ರಾಮ್ ಇದೆ, ಕೆ ಜಿ ಇದೆ. ಅದರಾಗ 15.25 ಕೆಳಗಡೆನೇ ಇಟ್ಕೋಬೇಕು ಅದನ್ನು. 25 ಕೆ ಜಿನ 75 ಒಳಗಡೆ ಅಥವಾ 25ರಾಗ 5 ಹೋದ್ರೆ 0, 7ರಾಗ 2 ಹೋದ್ರೆ 5, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ಬಿಡ್ಬೇಕು. ನೆಕ್ಸ್ಟ್ 7ರಾಗ 5 ಹೋದರೆ 2, 1ರಾಗ 1 ಹೋದರೆ 5, 12.5 ಕೆ ಜಿ ಉಳಿತು. ಅಂದರೆ ಎಲ್ಲಿದೆ ಆಪ್ಷನು? 12.5 ಕಿಲೋಗ್ರಾಮ್, ಬಿ ಇಸ್ ದ ರೈಟ್ ಆನ್ಸರ್. ಇದನ್ನು ನಿಮ್ಮ ತೂಕ ಮತ್ತು ಗಾತ್ರ ಅಂತೇಳಿ ನಾ 5ನೇ ತರಗತಿ ಗಣಿತ ಚಾಪ್ಟರ್ನ ಹೇಳಿದ್ದೀನಿ. ಅಲ್ಲಿ ಸಾಕಷ್ಟು ಕ್ವಶನ್ ಪೇಪರ್ನ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ನು, 4 ಜನರು ಹೋಟೆಲ್ನಲ್ಲಿ ತಿಂಡಿ ತಿಂದು 30 ರೂಪಾಯಿ 40 ಪೈಸೆ ಬಿಲ್ ಕೊಡ್ತಾರೆ, ಹಾಗಾದರೆ ಪ್ರತಿಯೊಬ್ಬರಿಗೆ ತಗುಲುವ ಖರ್ಚು ಎಷ್ಟು? ಇಲ್ಲಿ ನೋಡಿರಿ, ಇದು 30 ರೂಪಾಯಿ ಐತಿ, ಇದು ಪೈಸೆದಾಗಿತ್ತು. ನಮ್ಗೆ ರೂಪಾಯಿನನ್ನು ಪೈಸಾದಾಗ ಕನ್ವರ್ಟ್ ಮಾಡ್ಬೋದು, ಪೈಸೆ ಇದ್ದಿದ್ದನ್ನ ರೂಪಾಯಿದಾಗ ಮಾಡೋಕ್ಕಾಗಿಲ್ಲ. ಹೀಗಾಗಿ ಈಗ 30 ರೂಪಾಯಿ ಇದ್ದಿದ್ದನ್ನು ನಾವು 1 ರೂಪಾಯಿ ಅಂದರೆ ಎಷ್ಟು ಪೈಸೆ? 100 ಪೈಸೆ. ಇದು ಎಲ್ಲರಿಗೂ ಗೊತ್ತೈತೆ. ಅಂದರೆ 30 ರೂಪಾಯಿ ಅಂದರೆ ಎಷ್ಟು ಪೈಸೆ? 30 ರೂಪಾಯಿ ಅಂದರೆ 30 × 100 ಮಾಡಿರಿ, 3 × 1 = 3. ಇವು 2 3 0 ಇದ್ದಾವೆ, 3 0 ಇಟ್ಬಿಡ್ರಿ, 3000 ಪೈಸೆ ಆಯಿತು. ಪ್ಲಸ್ ಎಷ್ಟು? 40 ಪೈಸೆ ಇದೆ, 40 ಪೈಸೆ ಇದೆ. 3000 × 40 = 3040 ಆಯಿತು. 3040 ಪೈಸೆನ ಎಷ್ಟು ಜನ ಇದ್ದಾರೆ ತೋರು? 4 ಜನ ಇದ್ದಾರೆ, ಡಿವೈಡೆಡ್ ಬೈ ಮಾಡಿಬಿಡ್ರಿ ನೋಡಿರಿ. 4 ಎಷ್ಟೇ 30, 4 ಮುಗಿಯ 30 ಇಲ್ಲ, 4 7 28 ಇದೆಯಾ? ನೆಕ್ಸ್ಟ್ 10ರಾಗ 2 8 ಹೋದ್ರೆ 2, ಇಲ್ಲಿ ಕೈಲ ತೊಗೊಂಡಿರ್ತೇವೆ, 3 3 0. ನೆಕ್ಸ್ಟ್ ಇಲ್ಲಿ 4 ಇದೆ, 4 6 20 0 0. ಈ 0ನ ಇಲ್ಲಿ ಕೆಳಗಿಳಿಸ್ತೀರಂದ್ರೆ ಆ 0ನ ಇಲ್ಲಿ ಕೊಡಬೇಕು. ಅಂದರೆ 760 ಪೈಸೆ ಆಯಿತು ಒಬ್ಬೊಬ್ಬರಿಗೆ, 760 ಪೈಸೆ ಬಂತು. 760 ಪೈಸೆ ನಾವು ರೂಪಾಯಿದಾಗ ಯಾವ ಥರ ಬಿಡ್ತೀವಿ? 1 ರೂಪಾಯಿ ಅಂದರೆ 100 ಪೈಸೆ, ಅಂದರೆ 7 ರೂಪಾಯಿ ಅಂದರೆ 700 ಪೈಸೆ, ಅಂದರೆ 700.60 ಮ್ಯಾಗಿನ ಪೈಸೆ. ಹೀಗಾಗಿ 7.6 ಪೈಸೆ ಬರಬೇಕು ಒಬ್ಬೊಬ್ಬರಿಗೆ. ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾ ಯಾವ ಥರ ಕನ್ವರ್ಟ್ ಮಾಡಿದ್ದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ನು, ABC ತ್ರಿಭುಜದ ಸುತ್ತಳತೆ 15 ಸೆಂಟಿಮೀಟರ್ ಇದೆ. ಸುತ್ತಳತೆ ಅಂದರೆ ಒಟ್ಟು ಟೋಟಲ್ ಅದನ್ನು ಕೂಡಿಸಿರ್ತಾರೆ. AB ಈಸ್ಕ್ವಲ್ ಟು ಎಷ್ಟಿದೆ? AB ಈಸ್ಕ್ವಲ್ ಟು ಎಷ್ಟಿದೆ? 4 ಸೆಂಟಿಮೀಟ್ರ್ ಇದೆ. AC ಈಸ್ಕ್ವಲ್ ಟು ಎಷ್ಟಿದೆಯಪ್ಪ ಅಂದರೆ 5 ಸೆಂಟಿಮೀಟ್ರ್ ಇದೆ. ಇಲ್ಲಿ ನಾವು BCನ ಕಂಡುಹಿಡಿಬೇಕು. ಸುತ್ತಳತೆ ಒಟ್ಟು ಸೇರಿಸಿ ಎಷ್ಟಿದೆಯಪ್ಪ ಅಂದರೆ 15 ಸೆಂಟಿಮೀಟ್ರ್ ಇದೆ. ಅದರೊಳಗಡೆ AB ಎಷ್ಟಿದೆ ನಮಗೆ? AB ನಮ್ಗೆ ಗೊತ್ತಿದೆ, 4 ಸೆಂಟಿಮೀಟ್ರ್ ಇದೆ. BC ಎಷ್ಟಿದೆಯಪ್ಪ, AC ಎಷ್ಟದಪ್ಪ ಅಂದರೆ 5 ಸೆಂಟಿಮೀಟ್ರ್. ಎರಡು ಕೂಡಿಸಿದ್ರೆ ಎಷ್ಟಾಯಿತು? 9 ಸೆಂಟಿಮೀಟ್ರ್ ಇದೇ ಇದೆ ಅಂದ್ರೆ ನಮ್ಗೆ ಸುತ್ತಳತೆ 15 ಇದೆ. ಅಂದರೆ 15 ಕ್ಕೆ 9 ಕ್ಕೆ ಎಷ್ಟನ್ನು ಕೂಡಿಸಿದ್ರೆ 15 ಆಗ್ತೈತಿ? ಸುಮ್ಮನೆ ಸಿಂಪಲ್ ಕಾಮನ್ ಆಗಿ ಸುತ್ತಳತೆ ಅಂದರೆ 3ನ್ನು ಕೂಡಿಸಿದ್ದಂಥ ಅಳತೆ ಅದು. ಈಗ ಎರಡು ಬಾಹುಗಳನ್ನ ಕೂಡಿಸಿದ್ರೆ 9 ಸೆಂಟಿಮೀಟ್ರ್, ಇನ್ನೂ ಒಂದು ಬಾಹುನ ಎಷ್ಟು ಕೂಡಿಸಿದ್ರೆ ಈ 15 ಆಕದಪ್ಪ ಅಂದರೆ 9 ಕ್ಕೆ 6 ಕೂಡಿಸ್ರಿ, ಈ 15 ಆಕೈತಿ. 9 × 6 ಅಂದರೆ 15. ಅಂದರೆ BC ಎಷ್ಟು ಇರ್ತದಪ್ಪ ಅಂದರೆ 6 ಸೆಂಟಿಮೀಟ್ರ್ ಇರ್ತದೆ. ಸಿಂಪಲ್ಲಾಗಿ ನಾವು ಆನ್ಸರ್ನ ಈ ಥರನೂ ಕಂಡುಹಿಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವೆಶನು, ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ, ಅದು ಸಂಖ್ಯೆನ ಇಲ್ಲಿ ಬರ್ಕೋಬೇಕು. 76 54 321 ಇದನ್ನು ಭಾರತೀಯ ಕ್ರಮ ಸ್ಥಾನ ಬೆಲೆಗೆ ಅಲ್ಪ ವಿರಾಮ ಹಾಕಿ ಬರೆದಾಗ, ಈಗ ಭಾರತೀಯ ಕ್ರಮದಾಗ 3 ಸಂಖ್ಯೆ ಬಿಟ್ಟು ಮೊದಲಿಗೆ ನಾವು ಒಂದು ಅಲ್ಪ ವಿರಾಮ ಹಾಕ್ತೀವಿ, 1 2 3. ನೆಕ್ಸ್ಟ್ 2 ಸಂಖ್ಯೆ ಬಿಟ್ಟು ಅಲ್ಪ ವಿರಾಮ ಹಾಕ್ತೀವಿ. ಹೀಗಾಗಿ 76 54 321 ಎಲ್ಲಿದೆ ಆಪ್ಷನು? ಡಿನಲ್ಲಿದೆ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನು, 45,678 ಸಾವಿರ ಸಮೀಪದ ಅಂದಾಜು ಬೆಲೆ. ಇದನ್ನು ನಾನು ನಿಮ್ಗೆ ಕ್ಲಾಸೇ ಹೇಳಿದ್ದೀನಿ, ಮಾನಸಿಕ ಸಾಮರ್ಥ್ಯ ಅಂತ, ಮಾನಸಿಕ ಗಣಿತ ಅಂತೇಳಿ. ಆ ಚಾಪ್ಟರ್ ನೋಡಿದವ್ರಿಗೆ ಇದನ್ನು ಈಜಿಯಾಗಿ ಹಾಕ್ತೀರಿ. ಎಷ್ಟಿದೆಯಪ್ಪ ಅಂದ್ರೆ 45,678 ಸಾವಿರ ಸ್ಥಾನಕ್ಕೆ ಅಂದಾಜಬೇಕಪ್ಪ ಅಂದ್ರೆ ನಾನು ಎಷ್ಟು ಸ್ಥಾನದಲ್ಲಿ ನೋಡ್ಬೇಕು ಅಂತೇಳಿನಿ? 100 ಸ್ಥಾನದಲ್ಲಿರೋ ಸಂಖ್ಯೆಯನ್ನು ನೋಡ್ಬೇಕು. 100 ಸ್ಥಾನದಲ್ಲಿರೋ ಸಂಖ್ಯೆ 1 2 3 4 ಏನಾದರೂ ಇತ್ತಪ್ಪ ಅಂದ್ರೆ ಮುಂದಿನ ಸಂಖ್ಯೆ ಏನೂ ಬದಲಾಗಂಗಿಲ್ಲ. ಅದೇ 5 6 7 8 9 ಇತ್ತಪ್ಪ ಅಂದ್ರೆ ಮುಂದಿನ ಸಂಖ್ಯೆಗೆ ಒಂದು ಸಂಖ್ಯೆನ ಕೂಡಿಸ್ಬೇಕು, ಉಳಿದೇವು ಎಲ್ಲವೇನಾಗ್ತಾವೆ 0 ಆಗ್ತಾವೆ ಅಂತ ಹೇಳಿದೆ. ಈಗ 100 ಸ್ಥಾನದಲ್ಲಿರೋ ಸಂಖ್ಯೆ ಎಷ್ಟಿದೆ?
ಇದಕ್ಕಿಂತ ಹೆಚ್ಚಿಗಿದೆ ಅಂದ್ರೆ ಮುಂದೆ ಸಾವಿರ ಸ್ಥಾನಕ್ಕೆ ಒಂದು ಸಂಖ್ಯೆನ ಕೂಡ್ತೈತಿ, 45 ಇದ್ದಿದ್ದೋಗಿ 46 ಆಗ್ತೈತಿ, ಉಳಿದವೆಲ್ಲವೂ ಏನಾಗ್ತಾವೆ ಜೀರೋವಾಗಿ ಬದಲಾವಣೆ ಆಗ್ತಾವೆ. ಹೀಗಾಗಿ 46,000 ಇಸ್ ದ ರೈಟ್ ಆನ್ಸರ್. ಓಕೆ, ಮಾನಸಿಕ ಗಣಿತ ಚಾಪ್ಟರ್ ನೋಡಿರಿ, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತೈತೆ. 10,001 ಸಂಖ್ಯೆ ರೂಪದಲ್ಲಿ ಬರೆದಾಗ, ಇನ್ನು ಬರಿತೀರಿ 10,001 ಅಂದಾಗ 100 ಸ್ಥಾನದಾಗ ಏನೂ ಇಲ್ಲ, 10 ಸ್ಥಾನದಾಗ ಏನೂ ಇಲ್ಲ, ಬಿಳಿ ಸ್ಥಾನದಾಗ 1 ಅಂತ ಹೇಳ್ಯಾರ ಅಂದರೆ 10,001 ಈ ಥರ ಎಲ್ಲಿದೆ, ಬಿನಲ್ಲಿದೆ. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನು, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಮಧ್ಯೆ ಯಾವ ಚಿಹ್ನೆ ಬಳಸಬಹುದು? ನೋಡಿರಿ, ಇದರಲ್ಲಿ 3846, 3864 ಯಾವತ್ತು ದೊಡ್ಡದಿದ್ದಾಗ, ಇದು ದೊಡ್ಡದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು ಅಂದ್ರೆ ಈ ಥರ ಚಿಹ್ನೆನ ನಾವು ಹಾಕಬೇಕು. ಈ ಥರ ಹಾಕಿಬಿಟ್ರೆ ಅಂದರೆ ಇದು ಚಿಕ್ಕದಾಗಂತೂ ಆಗಂಗಿಲ್ಲ, ಇದು ಚಿಕ್ಕದಂದ್ರೆ ಇದು ಇದೇ ದೊಡ್ಡದು, ಹೀಗಾಗಿ ಈ ಚಿಹ್ನನ್ನು ನಾವು ಸುಲಭವಾಗಿ ಹಾಕುವುದು. ನೆಕ್ಸ್ಟ್ ಕ್ವೆಶನು, 87,654 ಕನ್ನಡ ಅಂಕಿಗಳಲ್ಲಿ ಬರೆದಾಗ, ಕನ್ನಡ ಅಂಕಿಗಳನ್ನು ಗೊತ್ತಿರ್ಬೇಕು ನಿಮ್ಗೆ, 8 ಕನ್ನಡ ಅಂಕಿ ಈ ಥರ 1, ನೆಕ್ಸ್ಟ್ 7 ಇದು, 6 ಇದು, 5 ಇದು, 4 ಇದೆ, ಅಂದರೆ ಇದೇ ಕರೆಕ್ಟ್ ಇದೆ, ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನು, 100 ಅಂತ ಓದ್ಬೇಕು ಇದನ್ನು, 100 ದಶಮಾಂಶ ರೂಪದಲ್ಲಿ ಬರೆದಾಗ ಕೊಟ್ಟಂಥ ಸಂಖ್ಯೆನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಕೆಳಗಡೆ ಎಷ್ಟಿದೆ, 100 ಇದೆ ಅಂದರೆ ಬಿಡಿ 10, 100 ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಇಲ್ಲಿ ಹಿಂದೆ 0 ಇಟ್ಬಿಟ್ರೆ ಸಾಕು, 0.75 ಇದು ದಶಮಾಂಶ ರೂಪದಲ್ಲಿ ಬರೆದಾಗ. ಓಕೆ, ನೆಕ್ಸ್ಟ್ ಕ್ವೆಶನು, 35,567 ಸ್ಥಾನ ಬೆಲೆ ಆಧರಿಸಿ ವಿಸ್ತರಿಸಿ ಬರೆದಾಗ, 34,000 ಇದೆ ಅಂದರೆ 3 × ಇಲ್ಲಿ 100,000 ಇದೆ, ಇದು ಅಂತೂ ಆಗಂಗಿಲ್ಲ, ಇಲ್ಲಿ ಬರೀ 1,000 ಇದೆ, ಇಲ್ಲಿ 1,000 ಇದೆ, ಇದು ಆಗಂಗಿಲ್ಲ, ಆಟೋಮೆಟಿಕ್ ಬಿ ಆನ್ಸರ್ನ ಟಿಕ್ ಮಾಡಿಬಿಡೋದು. ಯಾಕಪ್ಪ ಅಂದರೆ 3 × 10,000 30,000 ಆಗ್ತೈತೆ ಇದು. ಓಕೆ, ನೆಕ್ಸ್ಟ್ 4 × 1,000 4,000, 5 × 100 500, 6 × 10 60, 7 × 1 7, ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನು, 515/5 ಇದರ ಭಾಗಲಬ್ಧ ಮತ್ತು ಶೇಷಿ ಎಷ್ಟು? ನೋಡಿರಿ, ನಿಮಗೆ ಭಾಗಲಬ್ಧ ಇಲ್ಲೇ ಡೈರೆಕ್ಟ್ ಮಾಡೋಕೆ ಬರ್ಲಿಕ್ಕೆ ನೋಡಿರಿ, ನಾನು ಇಲ್ಲೇ ಹೊಡಿತೀನಿ, 5 1/5, ನೆಕ್ಸ್ಟ್ ಇಲ್ಲಿ 10 ಇಲ್ಲ, ಇಲ್ಲೊಂದು 0, 5 3 15 103, ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ನೀವು ಈ ಥರ ಭಾಗಾಕಾರ ಮಾಡ್ಬೇಕು, 515 ಬರ್ಕೋರಿ, ಭಾಗಾಕಾರ 5 1/5, ನೆಕ್ಸ್ಟ್ 0, ಇಲ್ಲಿ 1 ಉಳಿತು 1, ನೆಕ್ಸ್ಟ್ ಸಂಖ್ಯೆ ನಿಲ್ಲಿಸ್ಕೋಬೇಕಂದ್ರೆ ಇಲ್ಲಿ ಒಂದು 0 ಕೊಡಬೇಕು, ನೆಕ್ಸ್ಟ್ ಅವಾಗ ಸಂಖ್ಯೆ ಇಳಿತೈತೆ, 5 3 15, ಈ 15 15 0 ಅಂದರೆ ಭಾಗಲಬ್ಧ ಎಷ್ಟು ಬತ್ತು, 103 ಬತ್ತು, ಶೇಷ ಎಷ್ಟು ಬತ್ತು, 0 ಬತ್ತು, ಎಲ್ಲಿದೆ ಆಪ್ಷನ್ನು, ಭಾಗಲಬ್ಧ 103, ಶೇಷ 0, ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನು, 25 ರೋಮನ್ ಸಂಖ್ಯಾ ಸೂಚಕದಲ್ಲಿ ಬರೆದಾಗ, 25 ನಾವು ರೋಮನ್ ಸಂಖ್ಯೆಯಲ್ಲಿ ಯಾವುದು ಬರಿತೀವಿ, 10 ಎಕ್ಸು, 20 ಡಬಲ್ ಎಕ್ಸು, 5 ಈ ಥರ 25 ಎಲ್ಲಿದೆ, ಬಿನಲ್ಲಿದೆ, ಇದು ರೈಟ್ ಆನ್ಸರ್. ನೆಕ್ಸ್ಟ್, 98,765 ಎಂಟರ್ ಸ್ಥಾನ ಬೆಲೆ ಎಷ್ಟು? ಸ್ಥಾನ ಬೆಲೆ ಬೇರೆ, ಮುಖಬೆಲೆ, ಮುಖಬೆಲೆ 8 ಆಗಿರ್ತೈತಿ, ಸ್ಥಾನ ಬೆಲೆ ಅದರ ಬೆಲೆ ಆಗಿರ್ತೈತಿ, ಬಿಡಿ 10, 100, 1,000 8,000 ಸ್ಥಾನದಾಗಿದೆ ಅಂದರೆ ಅದ್ರ ಬೆಲೆ ಎಷ್ಟಪ್ಪ ಅಂದ್ರೆ 8,000. ಓಕೆ, ನೆಕ್ಸ್ಟ್ ಕ್ವೆಶನು, ಕೊಟ್ಟಿರುವ ಚಿತ್ರಗಳನ್ನು ನೋಡುವುದರ ಮೂಲಕ ಎ ಬಿ ಸಿಗಳಲ್ಲಿ ಏನು ಬರಬಹುದೆಂದು ಆಯ್ಕೆ ಮಾಡಿರಿ. ನೋಡಿರಿ, ಇಲ್ಲಿ ಎದಲ್ಲಿ ಎಷ್ಟು ಬರಬೇಕಪ್ಪ ಅಂದರೆ ಎ 1, 2, 3, 4 ಭಾಗದವು, 4 ಭಾಗದಲ್ಲಿ ಒಂದು ಭಾಗನ ತೊಗೊಂಡಿದ್ದಾರೆ ಅವರು. ಓಕೆ, 1/4 ಅಂತ ಬರಬೇಕು, ಎ ಎಲ್ಲಿದೆ, 1/4 ಅಂತವು, ಅದೇ ಆಪ್ಷನ್ ಆಗಿರ್ತೈತಿ. ಇಲ್ಲಿ 2/2 ಇದೆ, ಇದು ಅಂತೂ ಆಗಂಗಿಲ್ಲ, ಇಲ್ಲಿ 2/4 ಇದೆ, ಇದು ಆಗಂಗಿಲ್ಲ, ಇಲ್ಲಿ 1/4 ಇದೆ, ಇಲ್ಲಿ 2/4 ಇದೆ, ಇದು ಆಗಂಗಿಲ್ಲ ಅಂದ್ರೆ ಇದೇ ರೈಟ್ ಆನ್ಸರ್ ಆಗಿರ್ತೈತಿ. ನೀವು ಟಿಕ್ ಮಾಡಬೇಕು, ಮುಂದಿನ ನೋಡೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ನೋಡಿರಿ, ಬಿ 2/4 ಇದೆ ನೋಡಿರಿ, 4 ಭಾಗದಾಗ 2 ಭಾಗ ತೊಗೊಂಡಾರ ಅಂದ್ರೆ ಬಿ 2/4, ಸಿ ಎಷ್ಟಪ್ಪ ಯಾವ ಥರ ಇದನ್ನು ಸಿನ ಯಾವ ಥರ ನಾವು ಕಂಡುಹಿಡ್ಕೋಬೇಕಪ್ಪ ಅಂದ್ರೆ ನೋಡಿರಿ, 1/4 ಪ್ಲಸ್ 2/4 ಸಿ, ಕೆಳಗಡೆ ಅಂಶಗಳು ಛೇದಗಳು ಸಮ ಇದ್ದಾಗ ಡೈರೆಕ್ಟ್ ಛೇದಗಳನ್ನು ಮೇಲಿನ ಅಂಶಗಳನ್ನು ಕೂಡಿಸ್ಬೇಕು, 2 1 3 4/3, ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನು, ಒಂದು ಕಪ್ಪು ಹಲಿಗೆ ಉದ್ದ, ಇದು ಪೂರ್ಣಾಂಕದ ಮಿಶ್ರ ಭಿನ್ನ ರಾಶಿ ಒಳಗಡೆ ಇದೆ, ಉದ್ದ ಇಷ್ಟಿದೆ, ನೆಕ್ಕು ಅಗಲ ಎಷ್ಟಿದೆಯಪ್ಪ ಅಂದ್ರೆ 2 ಪೂರ್ಣಾಂಕ 1/2 ಅಂಶ ಇದೆ, ಹಾಗಾದರೆ ಅದರ ಉದ್ದ ಮತ್ತು ಅಗಲಕ್ಕಿಂತ ಎಷ್ಟು ಹೆಚ್ಚಿದೆ ಅಂತೇಳಿ ನಾವು ಕಂಡುಹಿಡಿಬೇಕು. ಅಂದ್ರೆ ಇದನ್ನು ನಾವು ಮಿಶ್ರ ಭಿನ್ನ ರಾಶಿ ಇದ್ದಿದ್ದನ್ನು ವಿಷಮ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೊಬೋದು, ಇದನ್ನು ಕನ್ವರ್ಟ್ ಮಾಡ್ಕೋಬೇಕು, ಆ್ಯಸ್ ಇಟ್ ಈಸ್ ಬರ್ಕೋತೀನಿ, ಕನ್ವರ್ಟ್ ಮಾಡ್ಕೊಡ್ರಿ. 3 × 4 = 12, 12 × 1 = 3 = 15, 15 / 4 ಬಂತು, 2 × 4 = 4, 4 × 1 = 5, 5 / 2 ಬಂತು. ಈಗ ಕೆಳಗಡೆ ಛೇದಗಳು ಸಮ ಇರಬೇಕು, ಸಮ ಇದ್ದಾಗ ಮಾತ್ರ ಅವ್ಕೊಂಡು ಕೂಡ್ಸಾಕ ಮತ್ತು ಕಳೆಯಾಕ ಬರ್ತೈತಿ. ನಮಗೆ ಎಷ್ಟು
ಹೆಚ್ಚಿದೆ ಅಂತ ಕೇಳೋಣಂದ್ರೆ ಇದರ ಎರಡು ನಡು ಡಿಫ್ರೆನ್ಸ್ ತೊಗೋಬೇಕು. ಓಕೆ, ಅವಾಗ ನಾಲ್ಕು ಎರಡು ಎಲ್ ಸಿ ಎಮ್ ಎಷ್ಟು? ನಾಲ್ಕೇ ಎಲ್ ಸಿ ಎಮ್ಮು. ಎಲ್ ಸಿ ಎಮ್ ನಾಲ್ಕು ಬರ್ತದಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ನಾಲ್ಕಿದೆ. ಓಕೆ, ನಿಮ್ಗೆ ಗುಣಾಕ ಈ ಎಲ್ ಸಿ ಎಮ್ನ ಸಂಕಲನ ವ್ಯವಕಲನ ಬರ್ತಿದ್ರು ಓಕೆ, ಬರ್ಲಿಕ್ಕಪ್ಪ ಅಂದ್ರೆ ನೀವು ನಾನು ಎಲ್ ಸಿ ಎಮ್ ಸಂಕಲನ ವ್ಯವಕಲನ ನೆಕ್ಸ್ಟ್ ಹೇಳ್ತೀನಿ. ನಾಲ್ಕು ಅಂದ್ರೆ ಎಷ್ಟರಲ್ಲೇ ನಾಲ್ಕು ಕೆಳಗಡೆ ಇಲ್ಲಿ ಎಷ್ಟು ಗುಣಾಕಾರ ಮಾಡಿದ್ರೆ ನಾಲ್ಕು ಬರ್ತದಪ್ಪ ಅಂದ್ರೆ ಒಂದು, ಅಂದರೆ ಮೇಲಿನ ಒಂದರಲ್ಲೇ ಗುಣಾಕಾರ ಮಾಡಬೇಕು. ಮೈನಸ್ ಈ ಐದು ಎರಡಕ್ಕೆ ಐತ್ಲ, ಐದು ಎರಡು ಇದನ್ನು ಎಷ್ಟರಲ್ಲೇ ಕೆಳಗಡೆ ಎರಡರಲ್ಲೇ ಗುಣಾಕಾರ ಮಾಡಿದ್ರೆ ನಾಲ್ಕು ಬರ್ತದೆ ಅಂದ್ರೆ ಇಲ್ಲಿ ಎರಡರಲ್ಲೇ ಹದಿನೈದು ಒಂದೇ ಈ ಕಡೆ ಬೀಳುತ್ತೆ ನೋಡಿರಿ, ಹದಿನೈದು ಒಂದಲೇ ಹದಿನೈದು, ನಾಲ್ಕು ಒಂದಲೇ ನಾಲ್ಕು, ಮೈನಸ್ ಐದು ಎರಡಲೇ ಹತ್ತು, ಮೈನಸ್ ಎರಡೆರಡಲೇ ನಾಲ್ಕು. ಈಗ ನೋಡಿರಿ ಛೇದಗಳು ಸಮ ಅದು, ಅವಾಗ ನಾವು ಡೈರೆಕ್ಟಾಗಿ ಕಳಿಬೋದು ಎಷ್ಟಪ್ಪ ಅಂದ್ರೆ ಹದಿನೈದರಾಗ ಹತ್ತು ಹೋದ್ರೆ ಐದು ಡಿವೈಡೆಡ್ ಬೈ ನಾಲ್ಕು. ಇದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಬರ್ತೇವಪ್ಪ ಅಂದ್ರೆ ಇಲ್ಲಿ ನಾಲ್ಕು, ನಾಲ್ಕು ಒಂದೇ ನಾಲ್ಕು, ಊನಾವು ಎಷ್ಟು ಉಳಿತು? ಇಲ್ಲಿ ಐದಿದೆ, ಒಂದು ಉಳಿತಲ್ಲ, ಒಂದು ನಾಲ್ಕನೇ. ಈಗ ಈ ಥರ ನಾವು ಬರೀಬೋದು. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಇದು ನಿಮ್ಗೆ ಗೊತ್ತಾಯಿತು ಓಕೆ, ಇಲ್ಲಪ್ಪ ಅಂದ್ರೆ ನಿಮ್ಗೆ ನಾನು ಭಿನ್ನರಾಶಿ ಸಂಕಲನ ವ್ಯವಕಲನ ಹೇಳ್ತೀನಿ, ಅಲ್ಲಿ ಕ್ಲಿಯರ್ ಮಾಡಿಸ್ತೀನಿ. ನೆಕ್ಸ್ಟ್ ಕ್ವೆಶನು, ಗೋಪಾಲನು ಪ್ರತಿ ದಿವಸ ಎರಡನೇ ಒಂದು ಲೀಟ್ರ್ ಹಾಲು ಕೊಂಡುಕೊಳ್ತಾನೆ, ಹತ್ತು ದಿನಗಳಲ್ಲಿ ಅವನು ಕೊಂಡ ಹಾಲು ಎಷ್ಟು? ನೋಡ್ರಿ, ಗೋಪಾಲನು ಪ್ರತಿ ದಿವಸ ಅರ್ಧ ಲೀಟ್ರ್ ಹಾಲು ಕೊಂಡ್ಕೊತಾನಂತ ಅಂದ್ರೆ ಹತ್ತು ದಿನಗಳಲ್ಲಿ ಎಷ್ಟಾಗ್ತವಪ್ಪ ಅಂದ್ರೆ ಹತ್ತು ದಿನವೂ ಒಂದು ಲೀಟ್ರ್ ಕೊಂಡ್ಕೊಂಡಿದ್ದಂದ್ರೆ ಹತ್ತು ಲೀಟ್ರ್ ಆಗ್ತಿತ್ತು. ಬಟ್ ಹತ್ತು ದಿನಗಳಲ್ಲಿ ಅರ್ಧ, ಒಂದು ದಿನಕ್ಕೆ ಅರ್ಧ, ಎರಡು ದಿನಕ್ಕೆ ಅರ್ಧ, ಮೂರು ದಿನಕ್ಕೆ ಅರ್ಧ, ಹೆಂಗಂದ್ರೆ ಹತ್ತರ ಅರ್ಧ ಐದಲ್ಲ, ಹೀಗಾಗಿ ಐದು ಲೀಟ್ರ್ ಅವೇನು ಕೊಂಡ್ಕೊತಾನಪ್ಪ ಅಂದ್ರೆ ಹಾಲನ್ನು ಕೊಂಡ್ಕೊಳ್ತಾನೆ. ಓಕೆ, ಈ ಥರ ಕ್ವೆಶನ್ಸ್ಗಳನ್ನು ನಿಮ್ಗೆ ಸಿಂಪಲ್ಲಾಗಿರ್ತಾವ ಕ್ವೆಶನ್ಸ್ಗಳು, ಸ್ವಲ್ಪ ಟ್ರಕ್ಕಿ ಮಾಡಿರ್ತಾನೆ ನಿಮ್ಮ ಬುದ್ಧಿಮಟ್ಟಕ್ಕೆ, ನಿಮ್ಗೆ ಒಂದು ಸ್ವಲ್ಪ ಕ್ವೆಶನ್ಸ್ಗಳು ವಜ್ಜರ್ನಿಸ್ತಿರ್ತವೆ. ಈ ಥರ ಶಾರ್ಟ್ಕಟ್ ನ್ಯೂ ಟ್ರಿಕ್ಸ್ಗಳನ್ನ ನಮ್ಮನಿಂದ ಕಲ್ತಿರಪ್ಪ ಅಂದರೆ ನಿಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗ್ತದೆ. ನೀವೇನಾದರೂ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಲ್ಲಿರುವ ಎಲ್ಲ ವೀಡಿಯೋಗಳು ನಿಮ್ಗೆ ಕಂಪ್ಲೀಟಾಗಿ ನೋಡ್ಕೊಳ್ರಿ. ಬೇಕಾದರೆ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗಿ ಆಗ್ತವೆ, ಮುರಾರ್ಜಿ ಎಕ್ಸಾಮ್ಗೆ ಸಾಕಷ್ಟು ಕ್ವೆಶನ್ಸ್ಗಳು ಬಂದಿದ್ದಾವೆ. ಓಕೆ, ಥ್ಯಾಂಕ್ ಯು.